ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ 5ನೇ ಪಾಠ ಜಸ್ಟಿಸ್ ಅಬೌ ಸೆಲ್ಫ್ ಅಂತ ಇದೆ. ಇದರ ಕನ್ನಡ ಸಾರಾಂಶವನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನೋಡೋಣ ಕನ್ನಡ ಸಾರಾಂಶ ಏನಿದೆ ಅಂತ. ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಇಬ್ಬರು ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಬ್ಬರಿಗಾಗಿ ಇನ್ನೊಬ್ಬರು ಯಾವ ತ್ಯಾಗವನ್ನಾದರೂ ಮಾಡುವಷ್ಟು ಆತ್ಮೀಯರಾಗಿದ್ದರು. ಜುಮ್ಮನ್ಗೆ ಒಬ್ಬ ವಯಸ್ಸಾದ ಚಿಕ್ಕಮ್ಮ ಅಂದರೆ ಅತ್ತೆ ಇದ್ದರು. ಅವರಿಗೆ ಯಾರೂ ಇರಲಿಲ್ಲ. ಅವರ ಹತ್ತಿರ ಸ್ವಲ್ಪ ಆಸ್ತಿ ಇತ್ತು. ಅದನ್ನು ಜುಮ್ಮನ್ ಹೆಸರಿಗೆ ಮಾಡಿದ್ದರು. ಜುಮ್ಮನ್ ಅವರನ್ನು ನೋಡಿಕೊಳ್ಳಬೇಕಿತ್ತು. ಇದು ಅವರಿಬ್ಬರ ಮಧ್ಯೆ ಇದ್ದ ಒಪ್ಪಂದ. ಮೊದಮೊದಲು ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಕಾಲ ಕಳೆದಂತೆ ಜುಮ್ಮನ್ ಹೆಂಡತಿಗೂ ಮತ್ತು ಅವರ ಚಿಕ್ಕಮ್ಮನಿಗೂ ಮಧ್ಯೆ ಒಡನಾಟ ಸರಿ ಹೊಂದುತ್ತಿರಲಿಲ್ಲ. ಜೀವನ ನಿರ್ವಹಣೆಗೆ ಬೇಕಾದ ಆಹಾರವನ್ನು ಕೊಡದೇ ಕಾಡಲಾರಂಭಿಸಿದರು. ಇವೆಲ್ಲವನ್ನು ಸಹಿಸಿಕೊಂಡು ಬದುಕುತ್ತಿದ್ದ ಅವರ ಚಿಕ್ಕಮ್ಮ ಕೊನೆಗೊಮ್ಮೆ, ನನ್ನ ಜೀವನ ನಿರ್ವಹಣೆಗೆ ದುಡ್ಡು ಕೊಡು, ನಾನೇ ಬೇರೆಯಾಗಿ ಬದುಕುತ್ತೇನೆ ಎಂದಾಗ ಜುಮ್ಮನ್ ತನ್ನ ಹೆಂಡತಿಗೆ ಮನೆ ಹೇಗೆ ನಡೆಸಬೇಕೆಂದು ಗೊತ್ತು, ನೀನೇ ಸಹಿಸಿಕೊಂಡು ಹೋಗು ಎಂದು ಉತ್ತರಿಸಿದನು. ಇದರಿಂದ ಕೋಪಗೊಂಡ ಚಿಕ್ಕಮ್ಮ ಹಳ್ಳಿಯ ಪಂಚಾಯಿತಿಗೆ ಹೋದಳು. ಅಲ್ಲಿ ಎಲ್ಲರೂ ಒಂದೊಂದು ರೀತಿ ಮಾತನಾಡಿದರು. ಕೊನೆಗೆ ಅವಳು ಅಲಗು ಚೌಧರಿಯನ್ನೇ ಕೇಳಿದಳು. ಇದು ನ್ಯಾಯವೇ? ನನಗೆ ನ್ಯಾಯ ಕೊಡಿಸು, ನೀನು ನಿಜವನ್ನೇ ತಿಳಿಸು ಎಂದು ಗೋಗರೆದಾಗ ಅಲ್ಗು, ನಿನಗೆ ಗೊತ್ತು ಜುಮ್ಮನ್ ನನ್ನ ಸ್ನೇಹಿತ, ಅವನ ವಿರುದ್ಧ ನಾನೇನು ಹೇಳಲಿ ಎನ್ನುವನು. ಜುಮ್ಮನ್ ಸಹ ತನ್ನ ಚಿಕ್ಕಮ್ಮ ಯಾರನ್ನು ಬೇಕಾದರೂ ಪಂಚರನ್ನಾಗಿ ಹೆಸರಿಸಲಿ, ಅವರು ಹೇಳಿದ ತೀರ್ಮಾನಕ್ಕೆ ತಾನು ಬದ್ಧ ಎಂದು ತಿಳಿಸಿದನು. ಆ ಚಿಕ್ಕಮ್ಮ ಅಲಗು ಚೌಧರಿಯನ್ನೇ ಪಂಚನನ್ನಾಗಿ ಹೆಸರಿಸಿದಳು. ವಾದವಿವಾದಗಳು ನಡೆದು ಎಲ್ಲರ ಸಲಹೆಯಂತೆ ಅಲ್ಗು ಜುಮ್ಮನ್ ತಿಂಗಳ ಖರ್ಚಿಗಾಗಿ ಚಿಕ್ಕಮ್ಮನಿಗೆ ಹಣ ಕೊಡಬೇಕು, ಇಲ್ಲದಿದ್ದರೆ ಅವರ ಆಸ್ತಿಯನ್ನ ವಾಪಸ್ ಕೊಡಬೇಕು ಎಂದು ತೀರ್ಮಾನವನ್ನ ಕೊಡುತ್ತಾನೆ. ಈ ತೀರ್ಮಾನದಿಂದ ಇಬ್ಬರ ಮಧ್ಯೆ ಇದ್ದ ಸ್ನೇಹ ಮುರಿದು ಬಿತ್ತು. ಜುಮ್ಮನ್ ಅಲಗುವನ್ನು ತನ್ನ ಶತ್ರುವಿನಂತೆ ಕಾಣತೊಡಗಿದ ಮತ್ತು ಎಂದಾದರೂ ಸೇಡು ತೀರಿಸಿಕೊಳ್ಳಬೇಕು ಎಂಬ ಮನಸ್ಥಿತಿಯಲ್ಲಿದ್ದ. ಕಾಲಚಕ್ರ ಉರುಳತೊಡಗಿತು. ಅಲಗು ಚೌಧರಿಗೆ ಕೆಟ್ಟ ಕಾಲ ಪ್ರಾರಂಭವಾಯಿತು. ಹಣಕಾಸಿನ ಸ್ಥಿತಿ ಬಿಗಡಾಯಿಸಿತು. ಅವನ ತನ್ನ ಹತ್ತಿರವಿದ್ದ ಒಂದು ಎತ್ತನ್ನು ಸಂಜು ಸಾಹು ಎಂಬ ಗಾಡಿ ಹೊಡೆಯುವವನಿಗೆ ಮಾರಿದ. ಕರಾರಿನಂತೆ ಎತ್ತಿನ ಬೆಲೆಯನ್ನ ತಿಂಗಳ ನಂತರ ಕೊಡಬೇಕು ಎಂದು ಒಪ್ಪಂದವಾಗಿತ್ತು. ಆದರೆ ತಿಂಗಳ ಒಳಗೆ ಆ ಎತ್ತು ಸತ್ತು ಹೋಯಿತು. ನಂತರ ಸಂಜು ಸಾಹು ಹಣವನ್ನು ಕೊಡಲು ಒಪ್ಪಲಿಲ್ಲ. ಅಲ್ಗು ಚೌಧರಿ ಪಂಚಾಯಿತಿಗೆ ಈ ವಿವಾದವನ್ನ ಒಪ್ಪಿಸಿದ. ಸಂಜು ಸಾಹುಗೆ ಪಂಚರನ್ನ ನೇಮಿಸುವ ಅಧಿಕಾರ ಕೊಟ್ಟಾಗ ಅವನು ಜುಮ್ಮನ್ ಶೇಖ್ನನ್ನ ಪಂಚನನ್ನಾಗಿ ನೇಮಿಸಿದ. ಜುಮ್ಮನ್ ಪಂಚನ ಸ್ಥಾನದಲ್ಲಿ ನಿಂತಾಗ ಸಂಪೂರ್ಣವಾಗಿ ಬದಲಾವಣೆಗೊಂಡನು. ತನ್ನ ವೈಯಕ್ತಿಕ ದ್ವೇಷವನ್ನ ಮರೆತು ಎಲ್ಲರ ಸಲಹೆಯ ಮೇರೆಗೆ ನ್ಯಾಯಬದ್ಧವಾದ ತೀರ್ಪನ್ನು ಕೊಡುವನು. ಸಂಜು ಸಾಹು ಅಲಗು ಚೌಧರಿಗೆ ಎತ್ತಿನ ಬೆಲೆಯನ್ನ ಕೊಡಬೇಕು, ಏಕೆಂದರೆ ಅವನು ಎತ್ತನ್ನು ತೆಗೆದುಕೊಂಡಾಗ ಅದಕ್ಕೆ ಯಾವುದೇ ರೀತಿಯ ದೈಹಿಕ ನ್ಯೂನ್ಯತೆಯಾಗಲಿ ಕಾಯಿಲೆಯಾಗಿ ಇರಲಿಲ್ಲ. ನಂತರ ಅದು ಸತ್ತು ಹೋಗಿದೆ, ಅದು ದುರದೃಷ್ಟ ಅಷ್ಟೇ. ಈ ತೀರ್ಪನ್ನ ಕೇಳಿ ಅಲಗು ಚೌಧರಿಗೆ ಸಂತೋಷವಾಯಿತು. ಜಯಕಾರವನ್ನ ಮಾಡಿದ. ಜುಮ್ಮನ್ ಶೇಖ್ ಸಹ ಬಂದು ಸ್ನೇಹಿತನನ್ನು ತಬ್ಬಿಕೊಂಡು ತನ್ನ ತಪ್ಪಿಗಾಗಿ ಕ್ಷಮೆ ಕೇಳುವನು. ಆಗ ಅವನಿಗೆ ತಾನು ತಪ್ಪಾಗಿ ತಿಳಿದುಕೊಂಡಿದ್ದರ ಅರಿವಾಗುವುದು. ಪಂಚ ಎನ್ನುವ ಸ್ಥಾನದಲ್ಲಿದ್ದ ವ್ಯಕ್ತಿಗೆ ನ್ಯಾಯವೇ ದೊಡ್ಡದು, ಸ್ನೇಹಿತ ಅಥವಾ ಶತ್ರು ಎಂಬುದಿಲ್ಲ. ಯಾರೇ ಆಗಲಿ ನ್ಯಾಯವನ್ನ ಮೀರಬಾರದು ಎಂಬುದರ ಅರಿವಾಯಿತು. ಇಷ್ಟಿತ್ತು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನ ಜಸ್ಟಿಸ್ ಅಬೌ ಸೆಲ್ಫ್ ಅಂತಕ್ಕಂಥ ಪಾಠದ ಕನ್ನಡದ ಸಮರಿ. ಸೊ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದರ ಕ್ವಶನ್ ಆನ್ಸರ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. 9ನೇ ತರಗತಿಯ ಎಲ್ಲಾ ವಿಷಯಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಟ್ಸ್ಗಳು ಸಿಗ್ತವೆ, ಕ್ವಶನ್ ಆನ್ಸರ್ಸ್ಗಳನ್ನ ಸಿಗ್ತವೆ. ತಾವೆಲ್ಲರೂ ವಿಡಿಯೋನ ನೋಡ್ತಾ ಇರಿ. ನಮ್ಮ ಚಾನಲ್ನಲ್ಲಿ FSA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ, ಪಾಸಿಂಗ್ ಪ್ಯಾಕೇಜ್ಗಳನ್ನ ಸಹಿತ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ಫಾಲೋ ಆಗಿ ನಮ್ಮದೇ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ತಗೊಳ್ಳು ಫಾಲೋ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸದೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್.